ನಮಸ್ಕಾರ ವೀಕ್ಷಕರೇ, ಅಮೋಘ ವಾರ್ತೆಗಳಿಗೆ ಸ್ವಾಗತ. ನಾನು ಯಶರಾಜ್. ಇದೀಗ ವಾರ್ತೆಗಳ ವಿವರ. ತುಮಕೂರಿನಲ್ಲಿ ಡಾಬಾಗಳಿಗೆ ಸರ್ಕಾರದ ಕಾಯ್ದೆ ಕಾನೂನುಗಳು ಅಪ್ಲೈ ಆಗೋದೇ ಇಲ್ವಾ ಅನ್ನೋ ಪ್ರಶ್ನೆ ಈಗ ಎದುರಾಗಿದೆ. ತುಮಕೂರಿನ ಕೋರಾ ಪೊಲೀಸ್ ಠಾಣೆಗೆ ಸಮೀಪದಲ್ಲೇ ಇರುವಂತಹ ಸದಾನಂದ ಡಾಬಾದಲ್ಲಿ ಕೋವಿಡ್ ಕರ್ಫ್ಯೂ ನಿಯಮಗಳನ್ನು ಉಲ್ಲಂಘಿಸಿ ಅಕ್ರಮವಾಗಿ ಮದ್ಯ ಮಾರಾಟ ನಡೆಸಲಾಗ್ತಾ ಇದೆ. ಇದರ ಬಗ್ಗೆ ನಮ್ಮ ಅಮೋಘ ಟಿವಿ ತಂಡ ಒಂದು ರಹಸ್ಯ ಕಾರ್ಯಾಚರಣೆಯನ್ನು ಮಾಡಿತ್ತು. ಅದರ ವರದಿ ಇಲ್ಲಿದೆ, ನೋಡ್ಕೊಂಡು ಬನ್ನಿ. ಚಿಕನ್ ಐಟಮ್ ಇದೆ, ಮಟನ್ ಐಟಮ್ ಇದೆ, ಫಿಶ್ ಇದೆ, ರೊಟ್ಟಿ ಇದೆ, ರೈಸ್ ಐಟಮ್ ಇದೆ. ಚಿಕನ್ ಚಿಲ್ಲಿ ಇದೆ, ಕಬಾಬ್ ಇದೆ, ಮಂಚೂರಿ ಇದೆ, ಚಿಕನ್ 65 ಇದೆ, ಲೆಮನ್ ಚಿಕನ್ ಇದೆ. ಏನೋ ಅದೊಂದು ಹೇಳಪ್ಪ. ಎಲ್ಲಿದೆ ಕುದ್ರೆ? ಬೇರೆ ಅದು ಸಿಗಲ್ಲ. ಏನು ಇದು ಇವತ್ತಿನ ಭಾಳ ಟೈಟ್ ಮಾಡಿದ್ದಾರೆ. ಹೌದಾ? ಇವಾಗ ಬೆಳಿಗ್ಗೆ 6 ಗಂಟೆಯಿಂದ ರೌಂಡ್ಸ್ ಕೊಡ್ತಾರೆ. ಡ್ರಿಂಕ್ಸು ಎಲ್ಲ ಫುಡ್ ಕೊಡ್ಬೋದು, ಫುಡ್ಗೇನು ಪ್ರಾಬ್ಲಮ್ ಇಲ್ಲ, ಪರ್ಮಿಷನ್ ಇಲ್ಲ. ಡ್ರಿಂಕ್ಸ್ ಒಳಗೆ ಇಟ್ಕೊಳ್ಳೋಂಗಿಲ್ಲ, ಕೊಡೋಂಗಿಲ್ಲ, ಕುಂಡಿಸೋಂಗಿಲ್ಲ, ಫುಡ್ ಪಾರ್ಸಲ್ ಕೊಡ್ಬೋದು. ಇವತ್ತಿಂದ ಹೊಸ ರೂಲ್ಸ್ ಇದಾಯ್ತಲ್ಲ. ಹಾಂ, ಓ ಇಷ್ಟು ದಿವಸ ಪರ್ಮಿಷನ್ ಇತ್ತ? ಪರ್ಮಿಷನ್ ಇತ್ತು, ಗಂಟು ಓಪನ್ ಇತ್ತು. ಹೌದಾ? ಇವತ್ತು ನಿನ್ನೆ ನಾವು ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಮೊನ್ನೆ ಮೀಟಿಂಗ್ ಮಾಡಿ ಆದ ಮೇಲೆಲ್ಲ ಪೇಪರ್ ಗೀಪರ್ ಎಲ್ಲ ಬಂದಿದ್ದೀವಿ. ಹೌದಾ? ಹ್ಞೂ, ಕರೆಕ್ಟ್ ಅದ. ನೋಡ್ಬೇಕಿತ್ತು ನಾವು ಏನು ಇಲ್ಲೇ ಕೊಡ್ತೀವಿ, ಒಳಗಡೆ ಕೊಡ್ತಿದ್ರು ಅಂತ ಏನೋ ಇದು ಮಾಡ್ತಿದ್ದು. ಅದಕ್ಕೆ ನಮ್ಮ ಹೋಟ್ಲ್ ಹೆಸರು ಅಂತ ಏನು ಹಾಕಿಲ್ಲ, ಬಟ್ ಎಲ್ಲ ಡಾಬಾಗಳಲ್ಲಿ ಸರ್ವಿಸ್ ಮಾಡ್ತಾ ಇದ್ದಾರೆ. ಹಂಗೆ ಈ ಬಾರ್ನರ್ ಕಂಪ್ಲೇಂಟ್ ಮಾಡಿದ್ರು. ಹಾಂ, ಯಾವ ತಗೊಂತ ಗಾಡಿಗೆ ಬೇಕು? ಕಾರ್ ಇಲ್ಲಿ, ಕಾರ್ ಆ ಕಡೆ ಇದೆ, ನಮ್ಮದು ಪ್ರಾಬ್ಲಮ್ ಅಂತ ಆ ಕಡೆ ಹಾಕಿದ್ವಿ. ಎಷ್ಟು ಬ್ಲಾಕ್ ಅಂಡ್ ಎಷ್ಟು ಕ್ವಾರ್ಟರ್? ಎಮ್ ಎಚ್ ತಗೊಂತೀಯಾ? ಚಿಕನ್ ಏನಿದೆ? ಚಿಕನ್ ಗ್ರೇವಿ ಅಥವಾ ಡ್ರೈ ಐಟಮ್? ಲೆಮನ್ ಚಿಕನ್ ಇದೆ. ಲೆಮನ್ ಚಿಕನ್, ಚಿಕನ್ ಚಿಲ್ಲಿ, ಚಿಕನ್ ಪೆಪ್ಪರ್, ಫಿಶು ಫಿಶ್ ಕ್ಯಾಟ್ಲಾ ಇದೆ. ಒಂದು ಫಿಶ್, ಒಂದು ಫಿಶ್ ಕೊಡಿ. ಹಂಗೆ ಕ್ಯಾಟ್ಲಾನಾ? ಕ್ಯಾಟ್ಲಾ ಒಂದೇನೇ ಇರೋದು? ಫಿಶ್ ಕ್ಯಾಟ್ಲಾ ಒಂದಲ್ಲ. ಈಗ ಬಾಕ್ಸ್ ಕ್ಯಾಪ್ ಇಲ್ಲ, ಕ್ಯಾಪ್ ತಗೊಳ್ಳಿ, ತಗೊಳ್ರಿ. ಇದು ಆಮೇಲೆ ಬಿಲ್ ಹಾಕ್ರಿ. ಎರಡು ಎಮ್ ಎಚ್ ಕ್ಯಾಟ್ಲಾ ಫಿಶ್, ಎಮ್ ಎಚ್ ಚಿಕನ್ ಒಂದು. ಹೌದು, ನಾವೇ ಲೆಕ್ಕ ಮಾಡ್ಕೊಳ್ಬೇಕು. ಕೇಳ್ಬಿಡಿ ಸರ್. ಎರಡು ಎಮ್ ಎಚ್ ಎರಡು ಕ್ವಾರ್ಟರ್ ಎಮ್ ಎಚ್. ಲೆಮನ್ ಚಿಕನ್ ಕ್ಯಾಟ್ಲಾ ಟಾಪ್ ಫ್ರೈಯಾ? ಹಾಂ, ಆಯಿಲ್ ಫ್ರೈಯಾ, ಟಾಪ್ ಫ್ರೈ. ಹಾಂ, ಹೋದ್ರು ಅಲ್ಲಿ ಡ್ರಿಂಕ್ಸ್ ಸರ್ಗೆ ಅವ್ರು ಫೋನ್ ಮಾಡಬೇಕಿತ್ತು. ಫೋನ್ಪೇ ಇದೆಯಲ್ವಾ? ಇದೆ, ಇದೆ. ಬೇರೆ ಅಷ್ಟೇ. ಟಾಪ್ ಫ್ರೈ ಒಂದೇ ಸಾಕ? ಎರಡ ಸಾಕು ಬಿಡಿ, ಒಂದೇ ಬೇಕಂದ್ರೆ ಅಂದ್ಕೊಳ್ಳೋಣ. ಹೌದಾ? ಸರಿ ಸರ್. ಇಲ್ಲ ಇನ್ನೊಂದು ಕೊಟ್ಬಿಡಿ ಕಬಾಬ್. ಟಾಪ್ ಫ್ರೈ ಎರಡಾ?
ತವ ಒಂದೇ ಸಾಕು ಏನು ಚಿಕನ್ ಏನು ಲೆಮನ್ ಚಿಕನ್ ಹೇಳಿದ್ರೆ ಲೆಮನ್ ಚಿಕನ್ ಹೇಳಿದ್ರೆ ಸಾಕು ಕೊಡು ಸಾಕು ಇದು ಅದೇ ಜಾಸ್ತಿ ಕೊಡ್ತಿರಲ್ಲ ಲೆಮನ್ ಚಿಕನ್ ಜಾಸ್ತಿ ಕೊಡ್ತಿರಲ್ಲ ಜಾಸ್ತಿ ಬರ್ತಾರೆ ಸಿಕ್ಸ್ ಇಲ್ಲ ಏಟ್ ಪೀಸಸ್ ಇರುತ್ತೆ ಕ್ವಾಂಟಿಟಿ ಸಾಕು ಏಟ್ ಪೀಸಸ್ ಹಾಕ್ಬಿಟ್ರೆ ಬೇರೆ ಏನಿದೆ ಸರ್ ಲೆಮನ್ ಚಿಕನ್ ಚಿಕನ್ ಕಬಾಬ್ ಲಾಲಿಪಾಪ್ ತಂದೂರಿ ಕಲ್ಮಿ ಚಿಕನ್ ಪೆಪ್ಪರ್ ರೈ ಇಲ್ಲಂದ ಎಮ್ಎನ್ ಚಿಕನ್ ಇದೆ ಒಂದು ಕೆಲಸ ಮಾಡಿ ಒಂದು ಕಬಾಬ್ ಕೊಡ್ಬೇಕು ನೋಡ್ಬೇಕು ಚಿಕನ್ ಕಬಾಬ್ ಹಾಂ ಏಕ್ ಇದು ಮಾಡುವ ಅದು ಇರಲಿ ಕಬಾಬ್ ಕೊಡ್ಬೇಕು ಯಾದೋ ಎಷ್ಟಾಯ್ತು ಪರ್ಮಿಷನ್ ಮತ್ತೆ ಯಾರು ಪೊಲೀಸ್ ಹೊರಗಡೆ ಕೂತ್ಕೊಂಡ್ರೆ ಬಂದ್ರೆ ಅದಕ್ಕೆ ಹಿಂಸೆ ಅಂತ ಅಷ್ಟೇ ವಾಟರ್ ಬಾಟ್ಲ್ ಹಾಕಿದ್ರ ಹಂಗೆ ಲೈಟ್ಸ್ ಎಷ್ಟಪ್ಪ ಒಂದು ಹಾಫ್ ಪ್ಯಾಕ್ ಕೊಡಿ ಹಾಫ್ ಪ್ಯಾಕ್ ಇಪ್ಪತ್ತೈದು ರೂಪಾಯಿ ಒಂದು ಕಮ್ಮಿ ಮಾಡ್ಕೊಳ್ಳಿ ಬೈ ಪ್ಯಾಕಿಂಗ್ ರೂಪಾಯಿ ತಿಪಟೂರು ಸಮಾಜ ಸೇವಕ ಹಾಗೂ ಕೆಪಿಸಿಸಿ ಕಾರ್ಮಿಕ ಘಟಕದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಕೆಟಿ ಶಾಂತಕುಮಾರ್ ಸಾರ್ವಜನಿಕ ಆಸ್ಪತ್ರೆಗೆ 3 ಆಂಬ್ಯುಲೆನ್ಸ್ಗಳನ್ನು ಹಸ್ತಾಂತರ ಮಾಡಿದ್ದಾರೆ. ಈ ಕುರಿತ ಒಂದು ವರದಿಯಲ್ಲಿದೆ, ನೋಡ್ಕೊಂಡು ಬನ್ನಿ. ಕೋವಿಡ್ ಸೋಂಕಿತರು ಚಿಕಿತ್ಸೆಗೊಳಗಾಗದಿದ್ದರೆ ಪ್ರಾಣಾಪಾಯ ಹೆಚ್ಚು. ಗ್ರಾಮೀಣ ಪ್ರದೇಶದಿಂದ ಸಾರ್ವಜನಿಕ ಆಸ್ಪತ್ರೆಗೆ ಬರಲು ತೊಂದರೆಯಾಗುತ್ತಿದೆ. ಈ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳಲು ಸೂಕ್ತ ಸಮಯಕ್ಕೆ ರೋಗಿಗಳು ಆಸ್ಪತ್ರೆಗೆ ಬರಲು ಅನುಕೂಲವಾಗುವಂತೆ 3 ಆಂಬ್ಯುಲೆನ್ಸ್ಗಳನ್ನು ಉಚಿತವಾಗಿ ನೀಡಲಾಯಿತು. ತಾಲೂಕಿನಲ್ಲಿ ಕೋವಿಡ್ 2ನೇ ಅಲೆ ಅಪಾಯಕಾರಿಯಾಗಿದ್ದು ಸೂಕ್ತ ಸಮಯಕ್ಕೆ ಚಿಕಿತ್ಸೆ ದೊರೆಯದಿದ್ದರೆ ಪ್ರಾಣಾಪಾಯವಾಗುತ್ತೆ. ಆದ್ದರಿಂದ ಉಚಿತ ಆಂಬ್ಯುಲೆನ್ಸ್ ನೀಡಲಾಯಿತು. ಸಾರ್ವಜನಿಕ ಆಸ್ಪತ್ರೆಯ ಆವರಣದಲ್ಲಿ ಆಯೋಜಿಸಿದ ಕಾರ್ಯಕ್ರಮದಲ್ಲಿ ಉಚಿತ ಆಂಬ್ಯುಲೆನ್ಸ್ ಸೇವೆಗೆ ಚಾಲನೆ ನೀಡಿ ಮಾತನಾಡಿದ ಕೆಟಿ ಶಾಂತಕುಮಾರ್, ಕೋವಿಡ್ 2ನೇ ಅಲೆ ಅಪಾಯಕಾರಿಯಾಗಿದ್ದು ಉಸಿರಾಟದ ತೊಂದರೆಯಿಂದ 100 ಜನ ಪ್ರಾಣ ಕಳೆದುಕೊಳ್ಳುತ್ತಿದ್ದಾರೆ. ಸೂಕ್ತ ಸಮಯದಲ್ಲಿ ಚಿಕಿತ್ಸೆ ದೊರೆತರೆ ಜೀವ ಉಳಿಯುವ ಸಾಧ್ಯತೆಗಳು ಹೆಚ್ಚಾಗಿವೆ ಎಂದರು. ಆಮೇಲೆ ಇವತ್ತು ಜನಗಳಲ್ಲಿ ಒಂದೇ ಒಂದು ಸಮಸ್ಯೆ ಎಲ್ಲರಲ್ಲೂ ಅಂತಂದರೆ ನಮಗೆ ಆಕ್ಸಿಜನ್ ಬೆಡ್ ಸಿಗಲ್ಲ, ಮತ್ತು ಆಂಬ್ಯುಲೆನ್ಸು ಕರೆಕ್ಟ್ ಟೈಮಿಗೆ ನಮಗೆ ಬರಲ್ಲ ಕರ್ಕೊಂಡು ಹೋಗೋದಕ್ಕೆ. ಈ ಮಧ್ಯದಲ್ಲಿ ನಾವು
ಇವತ್ತು ಆಕ್ಸಿಜನ್ ಸಮಸ್ಯೆಯಿಂದ ಇವತ್ತು ಇಷ್ಟೆಲ್ಲ ಮರಣವಾಗಿ ವೇಗ ನಮ್ಮ ತಾಲೂಕಲ್ಲಿ ನಮ್ಮ ಡಿಸ್ಟ್ರಿಕ್ಟಲ್ಲಿ ಇರ್ಬೋದು ವೇಗ ಇದೆಲ್ಲ ಒಂದು ಕಡೆ ಇದು ಕಾರಣ ಆಗಿದೆ. ಆ ನಿಟ್ಟಲ್ಲಿ ನಾವು ಆಕ್ಸಿಜನ್ ಕಾನ್ಸಂಟ್ರೇಟರ್ ಏನೆಲ್ಲ ಕೊಟ್ಟು ಅಟ್ಲೀಸ್ಟ್ ಸಮಸ್ಯೆ ಇವತ್ತು ನಿರೀಕ್ಷಣಾ ಸಮಸ್ಯೆ ಅಂತ ಅನ್ಬೋದು ಅಲ್ವಾ ಸರ್ ಅದಕ್ಕೆ ಇವತ್ತು ಎಲ್ಲೋ ಒಂದು ಕಡೆ ಒಂದು 4 ಗಂಟೆ ಇವತ್ತು ರೋಗಿಗೆ ತುಂಬ ಆಕ್ಸಿಜನ್ ಸಮಸ್ಯೆ ಇದ್ದಾಗ ಅಟ್ಲೀಸ್ಟ್ ಒಂದತ್ತು ಕಾನ್ಸಂಟ್ರೇಟರ್ ಲೆವೆಲ್ ಒಂದು ಆಕ್ಸಿಜನ್ ಸ್ಯಾಚುರೇಷನ್ ಲೆವೆಲ್ನ ಒಂದು ಮೇಲ್ಮಟ್ಟಕ್ಕೆ ತರೋದಕ್ಕೆ ಈ ಕಾನ್ಸಂಟ್ರೇಟರ್ ಅನುಕೂಲ ಆಗುತ್ತೆ. ಇವತ್ತು ನಾವು ಅದೇ ರೀತಿಯಲ್ಲಿ ನಮ್ಮ ಒಂದು 3 ಇವತ್ತು ಆಂಬ್ಯುಲೆನ್ಸ್ಗಳನ್ನ ಬಿಡೋದ್ರ ಮುಖಾಂತರ ನಾವು ಒಂದಕ್ಕೆ ಆಕ್ಸಿಜನ್ ಕಾನ್ಸಂಟ್ರೇಟರ್ ಕೊಡಬೇಕು ಇಟ್ಟಿದ್ದೀವಿ. ಇನ್ನು 2ರಲ್ಲಿ ನಾವು ಹಂಗೇನೆ ತಾಲೂಕಲ್ಲಿ ಮತ್ತು ಇದೇ ಟೌನಲ್ಲಿ ಎಲ್ಲೆಲ್ಲಿ ನಮ್ಮ ನಗರದ ಲಿಮಿಟ್ಸ್ ಒಳಗಡೆ ಬೇಕು ಅಂಥ ಕಡೆ 2 ಬಿಟ್ಟಿರ್ತೀವಿ. ಒಂದು ಹಳ್ಳಿ ಕಡೆಯಿಂದ ತುಂಬ ದೂರದಿಂದ ಬರೋರಿಗೆ ತುಂಬ ಸಮಸ್ಯೆ ಆಗಿರೋರಿಗೆ ನಾವು ಫೋನಲ್ಲೇ ತುಂಬ ಸಮಸ್ಯೆ ಅಂತ ಇದ್ದವರಿಗೆ ಆಕ್ಸಿಜನ್ ಕಾನ್ಸಂಟ್ರೇಟರ್ ಇಟ್ಬಿಟ್ಟು ಅಲ್ಲೇ ಅವರಿಗೆ ನಿವಾರಣೆಗೆ ಅಟ್ಲೀಸ್ಟ್ ನಿರೀಕ್ಷಣೆ ಇಲ್ಲಿವರೆಗೂ ಬರೋದಕ್ಕೆ ಅಟ್ಲೀಸ್ಟ್ ಒಂದು 80-85 ಬಿದ್ದಿರೋ ಒಂದು ಆಕ್ಸಿಜನ್ ಸ್ಯಾಚುರೇಷನ್ ಲೆವೆಲ್ನ ಅಟ್ಲೀಸ್ಟ್ ಒಂದು ನಾರ್ಮಲ್ ಲೆವೆಲ್ ತರೋದಂತ ಪ್ರಯತ್ನ ಮಾಡಬೇಕು ಅಂತ ದೃಷ್ಟಿಯಲ್ಲಿ ಈ ಒಂದು ಆಂಬ್ಯುಲೆನ್ಸನ್ನು ಸೇವೆಗೆ ಬಿಟ್ಟಿದ್ದೀವಿ. ಎಲ್ಲರೂ ಇವತ್ತು ಏನೆಲ್ಲ ಜನಗಳ ಒಂದು ಸಮಸ್ಯೆ ಇದೆ ನಮ್ಮ ತಾಲೂಕಲ್ಲಿ ಆಂಬ್ಯುಲೆನ್ಸ್ ತೊಂದರೆಯಿಂದ ಸೂಕ್ತ ಸಮಯದಲ್ಲಿ ಆಸ್ಪತ್ರೆಗೆ ಬರಲು ಸಾಧ್ಯವಾಗುತ್ತಿಲ್ಲ. ಖಾಸಗಿ ಆಂಬ್ಯುಲೆನ್ಸ್ಗಳು ದುಬಾರಿ ಹಣ ವಸೂಲಿ ಮಾಡುತ್ತಿದ್ದಾರೆ. ನಮ್ಮ ತಾಲೂಕಿನ ಜನರಿಗೆ ನೆರವಾಗಲಿ ಎಂದು ಉಚಿತವಾಗಿ ಆಂಬ್ಯುಲೆನ್ಸ್ಗಳನ್ನು ನೀಡಿದ್ದೇವೆ. ಯಾರು ಸಹ ರೋಗಿಗಳನ್ನು ಸಾಗಿಸಲು ಅಥವಾ ಶವಗಳನ್ನು ಸಾಗಿಸಲು ಉಚಿತವಾಗಿ ಬಳಸಿಕೊಳ್ಳಬಹುದು ಎಂದರು. ಇನ್ನು ಕಾರ್ಯಕ್ರಮದಲ್ಲಿ ಡಿವೈಎಸ್ಪಿ ಚಂದನ್ ಕುಮಾರ್, ಟಿಎಚ್ಒ ಡಾಕ್ಟರ್ ರವಿಕುಮಾರ್, ಆರೋಗ್ಯಾಧಿಕಾರಿ ಡಾಕ್ಟರ್ ಪ್ರಹ್ಲಾದ್, ಮುಖಂಡರಾದ ಸುದರ್ಶನ್ ಬಾಬು, ದಿನೇಶ್ ಮುಂತಾದವರು ಉಪಸ್ಥಿತರಿದ್ದರು. ಕೋವಿಡ್ ಸೋಂಕಿತರಿಗೆ ಪ್ರತಿನಿತ್ಯ 3 ಅವಧಿಯಲ್ಲೂ ಕೂಡ ಸಂಗೀತ ಮತ್ತು ನೃತ್ಯ ಕಾರ್ಯಕ್ರಮವನ್ನು ಏರ್ಪಡಿಸುವ ಮೂಲಕ ಸೋಂಕಿತರು ಗುಣಮುಖರಾಗಲು ಇಲ್ಲೊಂದು ಆಸ್ಪತ್ರೆ ವಿನೂತನ ಪ್ರಯತ್ನ ಮಾಡ್ತಾ ಇದೆ. ಯಾವುದು ಆಸ್ಪತ್ರೆ, ಎಲ್ಲಿ ಪ್ರಯತ್ನ ನಡೀತಿದೆ ಅಂತೀರಾ? ನೋಡ್ಕೊಂಬನ್ನಿ. ಬೆಂಗಳೂರು ಹೊರವಲಯದ ಟಿ ದಾಸರಹಳ್ಳಿ ಬಳಿ ಇರುವ ಸಪ್ತಗಿರಿ ವೈದ್ಯಕೀಯ ಕಾಲೇಜಿನ ಕೋವಿಡ್ ಕೇರ್ ಸೆಂಟರ್ನಲ್ಲಿ ಸಂಗೀತ ಥೆರಪಿ ರೋಗಿಗಳ ಪಾಲಿಗೆ ವರದಾನವಾಗಿದೆ. ಕೋವಿಡ್ ಮೈಲ್ಡ್ ಸೋಂಕಿತರು ಆಸಕ್ತಿಯಿಂದ ಸಂಗೀತದಲ್ಲಿ ಪಾಲ್ಗೊಂಡು ತಮ್ಮ ಮಾನಸಿಕ ಒತ್ತಡ ಕಡಿಮೆ ಮಾಡಿಕೊಳ್ಳುತ್ತಿದ್ದಾರೆ. ಮನೆಯ ವಾತಾವರಣವನ್ನು ಕೇರ್ ಸೆಂಟರ್ನಲ್ಲೇ ಪಡೆದುಕೊಳ್ತಾ ಇದ್ದು ಚೇತರಿಕೆ ಕಾಣುತ್ತಿದ್ದಾರೆ. ವೈದ್ಯಕೀಯ ಕಾಲೇಜಿನ ಪ್ರಾಂಶುಪಾಲೆ ಮತ್ತು ಡೀನ್ ಡಾಕ್ಟರ್ ಜಯಂತಿ ಮಾಧ್ಯಮಗಳೊಂದಿಗೆ ಮಾತನಾಡಿ, ಸಂಗೀತ ಚಿಕಿತ್ಸೆಗೆ ಭಾರತೀಯ ವೈದ್ಯ ಪರಂಪರೆಯಲ್ಲಿ ವಿಶಿಷ್ಟವಾದ ಸ್ಥಾನವಿದೆ. ಹಾಡು ಆಲಿಸಿದಾಗ ರೋಗಿಗಳು ಪ್ರೇರಣೆಗೊಂಡಿದ್ದಾರೆ. ಕೋವಿಡ್ ರೋಗಿಗಳು ಮನೆಯಿಂದ ಸಂಬಂಧಿಕರಿಂದ ದೂರವಿದ್ದಾಗ ದೈಹಿಕ ಮಾನಸಿಕ ಮನೋವೈಜ್ಞಾನಿಕವಾಗಿ ಆತ್ಮಸ್ಥೈರ್ಯ ಕುಸಿದಿರುತ್ತದೆ. ಈ ಸಂದರ್ಭದಲ್ಲಿ ಸಂಗೀತ ಕೇಳುವುದರಿಂದ ಒತ್ತಡದಿಂದ ಹೊರತರಲು ಅನುಕೂಲವಾಗುತ್ತೆ. ರೋಗಿಗಳಿಂದ ಧನಾತ್ಮಕ ಪ್ರತಿಕ್ರಿಯೆ ಬಂದಿದೆ ಎಂದರು. ಪೇಷೆಂಟ್ಸು ಇಲ್ಲಿ ಬಂದಾಗ ಅವರು ಫ್ಯಾಮಿಲಿನೆಲ್ಲ ಬಿಟ್ಟು ಬಂದಿರ್ತಾರೆ. ಸೊ ಹಾಗಾಗಿ ಮತ್ತೆ ಅವ್ರಿಗೆ ಫುಲ್ ಅವರು ಬಾಡಿಯೆಲ್ಲ ವೀಕ್ ಆಗೋಗಿರುತ್ತೆ. ಮತ್ತು ಎರಡನೇದಾಗಿ ಆಕ್ಸಿಜನ್ ಸ್ಯಾಚುರೇಷನ್ ಕಡಿಮೆ ಆಗಿರುತ್ತೆ. ಫ್ಯಾಮಿಲಿಯಿಂದ ದೂರ ಇರ್ತಾರೆ, ನೆಂಟ್ರಂತ ಯಾರೂ ಇರೋದಿಲ್ಲ. ಹಾಗಾಗಿ ಅವರು ಇಮೋಷ್ನಲ್ ಫ್ಯಾಕ್ಟರ್ಸು ಮತ್ತು ಸೈಕಲಾಜಿಕಲ್ ಫ್ಯಾಕ್ಟರ್ಸು ಅಂದರೆ ದೈಹಿಕವಾಗಿ ಮಾನಸಿಕವಾಗಿ ಎಲ್ಲ ಒತ್ತಡದಲ್ಲಿ ಬಂದಿರ್ತಾರೆ. ಎರಡನೇದಕ್ಕೆ ಅವ್ರ ಜೀವದ ಭಯ ಬಂದಿರುತ್ತೆ, ಮುಂದೆ ಏನಾಗುತ್ತೋ, ನಾಳೆ ಏನಾಗುತ್ತೋ, ಇನ್ನೊಂದು ಗಂಟೆಲಿ ಏನಾಗುತ್ತೋ ಅಂತ. ಮತ್ತು ಅಕ್ಕಪಕ್ಕದಲ್ಲಿರೋರ್ದೂ ನೋಡ್ತಿರ್ತಾರೆ. ಹಾಗಾಗಿ ಅವ್ರ ಅಟ್ಮಾಸ್ಫಿಯರೇ ಚೇಂಜ್ ಇರುತ್ತೆ. ಅವ್ರಿಗೆ ನಾವುಗಳೇ ಒಂದು ಫ್ಯಾಮಿಲಿ ಥರ, ಅಂದರೆ ನಮ್ಮ ಡಾಕ್ಟರ್ಸು, ನಮ್ಮ ಹೆಲ್ತ್ ಕೇರ್ ವರ್ಕರ್ಸು, ನಮ್ಮ ನರ್ಸಸ್ಸು ಜೊತೆಲೇ ಇರ್ತಾರೆ. ಹಾಗಾಗಿ ಇವ್ರುಗಳು ಬರೀ ಇಂಜೆಕ್ಷನ್ಸ್ ಕೊಡೋದು ಆ ಥರ ಎಲ್ಲ ನೋಡ್ತೀರಿ, ಇನ್ನೂ ಭಯ ಆಗುತ್ತೆ. ಹಾಗಾಗಿ ನಾವೆಲ್ಲ ಯೋಚನೆ ಮಾಡಿದ್ವಿ, ಒಂದಷ್ಟು ಹಾಡ್ ಹಾಕ್ಬಿಟ್ಟು ಹಾಡ್ ಜೊತೆ ಒಂದು ಸ್ವಲ್ಪ ಕೆಲವು ಮಕ್ಕಳು ಡ್ಯಾನ್ಸ್ ಮಾಡಿ, ಅಂದರೆ ಫ್ಯಾಕಲ್ಟೀಸ್ ಎಲ್ಲ ನಮ್ಮಲ್ಲಿ ಆ ಥರ ಇಲ್ಲ, ಎಲ್ಲರೂ ಮಾಡ್ತಾರೆ. ಸೊ ಡ್ಯಾನ್ಸಸ್ ಮಾಡಿ ಪೇಷಂಟ್ಸ್ ಇಂಟ್ರೆಸ್ಟ್ ಇದ್ದರೆ, ಅವ್ರಿಗೆ ಕೆಪಾಸಿಟಿ ಇದ್ದು, ಅವ್ರಿಗೆ ಆಕ್ಸಿಜನ್ ಸ್ಯಾಚುರೇಷನ್ ಮತ್ತು ಸ್ವಲ್ಪ ಸ್ಟ್ರಾಂಗ್ ಆಗಿದ್ದರೆ ಅವರು ಸ್ಟೆಪ್ಸ್ ಹಾಕಲಿ, ಇಲ್ಲಾಂದರೆ ಕೂತ್ಕೊಂಡೇ ಕೈ ಅಲ್ಲಾಡ್ಸೋದು ಆ ಥರ ಮಾಡಿದ್ರೆ ಅವರು ಮನೆ ಯೋಚನೆ ಮಾಡ್ತಿದ್ರಲ್ಲ, ಆ ಯೋಚನೆಯಿಂದ ಹೊರಗಡೆ ಬರ್ತಾರೆ ಅಂತ ಅಂದ್ಕೊಂಡು ಜಸ್ಟ್ ಸ್ಟಾರ್ಟ್ ಮಾಡಿದ್ವಿ. ಮತ್ತೋರ್ವ ವೈದ್ಯೆ ಡಾಕ್ಟರ್ ಅನಿತಾ ಮಾತನಾಡಿ, ಸೋಂಕಿತರು ಆಸಕ್ತಿಯಿಂದ ಸಂಗೀತ ಕೇಳುತ್ತಿದ್ದಾರೆ. ಕೋವಿಡ್ ವಾರ್ಡ್ನಲ್ಲಿ ಹೊಸ ವಾತಾವರಣ ಸೃಷ್ಟಿಯಾಗಿದೆ.
ಸೋಂಕಿತರ ಆಕ್ಸಿಜನ್ ಪ್ರಮಾಣ ಹೆಚ್ಚಾಗ್ತಾ ಇದೆ ಎಂದರು. ಅವ್ರ ಇಷ್ಟದ ಪ್ರಕಾರ ಮೇಡಮ್ ಒಂದು ವಾರ್ಡಲ್ಲಿ ಟು ಬಿಗಿನ್ ಸ್ಟಾರ್ಟ್ ಮಾಡಿದರು. ಜಸ್ಟ್ ಮ್ಯೂಸಿಕ್ ಮಾತ್ರ ಪ್ಲೇ ಮಾಡ್ತಾ ಇದ್ವಿ ಒನ್ ಡೇ ಫುಲ್, ಮೀನ್ಸ್ ಇನ್ ಬಿಟ್ವೀನ್ ಟೂ ಅವರ್ಸ್ ಒನ್ಸ್ ಸ್ಲೋ ಆಗಿ ಮ್ಯೂಸಿಕ್ ಶುರು ಮಾಡಿ ದೆನ್ ಸಾಂಗ್ಸ್ಗೆ ಶುರು ಮಾಡ್ಕೊಂಡ್ವಿ. ಸೆಕೆಂಡ್ ಡೇ ಪೇಷಂಟ್ಸ್ ಹಾಕಲಿಲ್ಲ ಫಸ್ಟ್ಗೆ ಆ್ಯಕ್ಚುಲಿ, ಆಮೇಲೆ ಪೇಷಂಟ್ಸ್ ಕೇಳಿದ್ರು ಇವತ್ತು ಮ್ಯೂಸಿಕ್ ಇಲ್ವಾ ಅಂತ. ದೆನ್ ಅವರು ಹೇಳಿದ್ರಲ್ಲ ಮತ್ತೆ ಸೊ ದೇ ಆರ್ ಲೈಕಿಂಗ್ ಅಂತ, ಇಷ್ಟಪಡ್ತಾ ಇದ್ದಾರೆ ಅಂತ ಮತ್ತೆ ಹಾಕಿದ್ವಿ. ಒಟ್ಟಾರೆ ಕೋವಿಡ್ ತಡೆಗಟ್ಟಬೇಕಾದ್ರೆ ಮನಸ್ಸಿನ ಆರೋಗ್ಯ ತುಂಬ ಮುಖ್ಯ ಅನ್ನೋದನ್ನು ಈ ಸಂಗೀತ ಥೆರಪಿ ಸಾಬೀತುಪಡಿಸುತ್ತಿದೆ ಎನ್ನಬಹುದು. ತಗ್ಗಿ ಕುಪ್ಪೆ ಶ್ರೀಧರ್, ಅಮೋಘ ಟಿವಿ, ನೆಲಮಂಗಲ. ತಾಲೂಕಿನ ಅರೇಮಲ್ಲೇನಹಳ್ಳಿಯ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದಲ್ಲಿನ ಆಡಳಿತ ಮಂಡಳಿ ಸ್ವಜನ ಪಕ್ಷಪಾತದಿಂದ ವರ್ತಿಸ್ತಾ ಇದ್ದು ನಿಜವಾದ ಫಲಾನುಭವಿಗಳಿಗೆ ಅನ್ಯಾಯವಾಗ್ತಿದೆ ಅಂತ ಸಹಕಾರ ಸಂಘದ ಕೆಲವು ಸದಸ್ಯರುಗಳು ಆರೋಪ ಮಾಡಿದ್ದಾರೆ. ಸಹಕಾರ ಸಂಘಕ್ಕೆ ಸುಮಾರು 70 ಲಕ್ಷ ರೂಪಾಯಿಗಳಷ್ಟು ಹೊಸ ಸಾಲ ನೀಡಲು ನೆರವು ಬಂದಿದೆ. ಸದ್ಯ ಆಡಳಿತ ನಡೆಸುತ್ತಿರುವ ಮಂಡಳಿಯ ಅಧ್ಯಕ್ಷರು ಸರ್ವಾಧಿಕಾರಿಯಂತೆ ವರ್ತಿಸುತ್ತಿದ್ದಾರೆ. ತಮಗೆ ಬೇಕಾಗಿರುವವರಿಗೆ ಮನಸ್ಸಿಗೆ ಬಂದಷ್ಟು ಸಾಲವನ್ನು ನೀಡುತ್ತಿದ್ದಾರೆ. ಒಂದೇ ಮನೆಯಲ್ಲಿರುವ 3-4 ಸದಸ್ಯರಿಗೆ 10 ಲಕ್ಷ ರೂಪಾಯಿಗಳವರೆಗೆ ಸಾಲ ನೀಡಲಾಗಿದೆ ಅಂತ ಆರೋಪಿಸಿದರು. ನಿಜವಾದ ಫಲಾನುಭವಿಗಳು ತಮಗೆ ಸಾಲ ಬೇಕು ಅಂತ ಕೇಳಿದಲ್ಲಿ ಉಡಾಫೆಯೇ ಉತ್ತರ ನೀಡುತ್ತಾರೆ. ಡಿಸಿಸಿ ಬ್ಯಾಂಕ್ನ ಜಿಲ್ಲಾ ಅಧ್ಯಕ್ಷ ಕೆಎನ್ ರಾಜಣ್ಣನವರ ಬಳಿಯಿಂದ ಶಿಫಾರಸು ಮಾಡಿದರೂ ಸಹ ಇಲ್ಲಿಯ ಅಧ್ಯಕ್ಷರು ಸಾಲ ನೀಡಲು ನಿರಾಕರಿಸ್ತಾ ಇದ್ದಾರೆ ಅಂತ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಎಬಿ ಜಗದೀಶ್ ಆರೋಪಿಸಿದರು. ಪತ್ರಿಕಾ ಮಾಧ್ಯಮ ಬಂಧುಗಳೇ, ಇಂದು ತುರ್ಬೇಗೇರಿ ತಾಲೂಕು ದಬ್ಬೇಟರಹಳ್ಳಿ ಅರಮನಹಳ್ಳಿ ವ್ಯವಸಾಯ ಸಹಕಾರ ಸಂಘದ ವತಿಯಿಂದ ಹೊಸದಾಗಿ ಸಾಲ 70 ಲಕ್ಷ ಈ ಒಂದು ಸಂಘಕ್ಕೆ ಅಮೌಂಟ್ ಬಂದಿದೆ. ಹೊಸದಾಗಿ 100 ಜನಕ್ಕೆ ಸಾಲವನ್ನು ಕೊಟ್ಟಿದ್ದಾರೆ, 150 ಜನಕ್ಕೆ ಸಾಲ ಮನ್ನಾ ಯೋಜನೆಯಲ್ಲಿ ಕೊಟ್ಟಿದ್ದಾರೆ. ಈ ಸಾಲ ಮನ್ನಾ ಯೋಜನೆಯಲ್ಲಿ ಕೊಡುವಂಥ ಸಂದರ್ಭದಲ್ಲಿ ಯಾವ ಮಾನದಂಡವನ್ನು ಅನುಸರಿಸ್ತಾರೆ, ಅವ್ರಿಗೆ ಬೇಕಾಗಿಬಿಟ್ಟು ಕೊಟ್ಟಿದ್ದಾರೆ, ಅವರ ವಂಶಸ್ಥರಿಗೆ, ಅವರ ಅಣ್ಣ ತಮ್ಮಂದಿರಿಗೆ ಮತ್ತು ಅವ್ರ ಕುಟುಂಬಗಳಿಗೆ ಕೊಟ್ಕೊಂಡು ಆಡಳಿತ ಮನೆಯಲ್ಲಿ ರಾಜಕೀಯವಾಗಿ ಉದ್ದೇಶದಿಂದ ಮೃದುವಾದ ಫಲಾನುಭವಿಗಳಿಗೆ ಈ ಸಾಲವನ್ನು ವಿತರಣೆ ಮಾಡಿಲ್ಲ. ಆಗಲೂ ಒಂದ್ಸತಿ ಸಿ ಒ ಸಂಬಂಧಪಟ್ಟಂಥ ಮ್ಯಾನೇಜರ್ನ ಕೇಳಿದ್ರೆ ಇದು ಆಡಳಿತ ಮಂಡಳಿ ಬಿಟ್ಟದಂಥ ವಿಚಾರ, ನಾವೇನು ಮಾಡೋಕ್ಕಾಗಲ್ಲ, ಇದು ಆಡಳಿತ ಮಂಡಳಿ ತೀರ್ಮಾನದಂತೆ ನಾವು ಹೋಗಿದ್ದೀವಿ ಅಂತ ಸಂಬಂಧಪಟ್ಟಂತೆ ಕಾರ್ಯದರ್ಶಿಗಳು ಹೇಳ್ತಾರೆ. ಈ ಆಡಳಿತ ಮಂಡಳಿಯವರು ನಮಗೆ ಕೋರಂ ಇದೆ, ನಾವೇನು ಬೇಕಾದ್ರೂ ಮಾಡ್ತೀವಿ ಅಂತ ಆಡಳಿತ ಮಂಡಳಿ ಹೇಳ್ತಾರೆ. ಈ ರೀತಿ ಆದರೆ ಸಾಮಾನ್ಯ ಜನಗಳಿಗೆ ನ್ಯಾಯ ಸಿಗ್ತಾ ಇಲ್ಲ, ಅದನ್ನು ತಮ್ಮ ಮುಂದೆ ಈ ವಿಚಾರವನ್ನು ಮಂಡಿಸ್ತಾ ಇದೆ. ಪಿಎಲ್ಡಿ ಬ್ಯಾಂಕ್ ಉಪಾಧ್ಯಕ್ಷ ಹೇಮಚಂದ್ರು ಮಾತನಾಡಿ, ಸಂಘದಿಂದ ಇದುವರೆಗೆ ಸಾಲ ಪಡೆಯದೇ ಇರುವವರು ಸಾಕಷ್ಟು ಮಂದಿ ಇದ್ದಾರೆ. ಅವರಿಗೆ ಮೊದಲ ಆದ್ಯತೆ ನೀಡಿ ಸಾಲ ನೀಡಿ ಅಂದರೂ ಅಧ್ಯಕ್ಷರು ತಮ್ಮ ಮನವಿಗೆ ಕವಡೆ ಕಾಸಿನ ಕಿಮ್ಮತ್ತು ನೀಡ್ತಾ ಇಲ್ಲ. ಸಹಕಾರ ಸಂಘದಲ್ಲಿ ಸಾಕಷ್ಟು ಅವ್ಯವಹಾರಗಳು ನಡೆದಿದ್ದು ಕೂಡಲೇ ತನಿಖೆ ನಡೆಸಬೇಕು ಅಂತ ಒತ್ತಾಯಿಸಿದರು. ವ್ಯವಸಾಯ ಸೇವಾ ಸಹಕಾರ ಸಂಘದಲ್ಲಿ ಸಾಲ ಮಂಜೂರಾಯಿತು, ಆದರೆ ಮಂಜೂರಾದಂಥ ಸಮಯದಲ್ಲಿ ಏನು ಆಡಳಿತ ಮಂಡಳಿ ಒಂದೊಂದೇ ಕುಟುಂಬಕ್ಕೆ 3-4 ಜನಕ್ಕೆ ಕೊಟ್ಟು ರಾಜಕೀಯ ಪ್ರೇರಿತವಾಗಿ ನಡ್ಕೊಂಡಿದೆ. ಆ ವಿಚಾರವಾಗಿ ಇವತ್ತು ನಮ್ಮ ಗ್ರಾಮದ ಎಲ್ಲ ಮುಖಂಡರು ಸೇರಿ ಒಂದು ಈ ಒಂದು ಸಾಂಕೇತವಾಗಿ ಧರಣಿ ಸತ್ಯಾಗ್ರಹವನ್ನು ಮಾಡ್ತಾ ಇದ್ವಿ. ಇನ್ನು ಈ ಸಂದರ್ಭದಲ್ಲಿ ರಾಮೇಗೌಡ, ಕೆಬಿ ಮಂಜುನಾಥ್, ಲಕ್ಷ್ಮಣಗೌಡ, ಶಿವಣ್ಣ, ತಿಮ್ಮೇಗೌಡ, ರಘು, ಲೋಕೇಶ್, ಪುಟ್ಟಸ್ವಾಮಿಗೌಡ ಸೇರಿದಂತೆ ಹಲವು ಸದಸ್ಯರಿದ್ದರು. ನಾಗಭೂಷಣ್, ಅಮೋಕ್ ಟಿವಿ, ತುರುವೇಕೆರೆ. ಮಾಜಿ ಡಿಸಿಎಂ ಡಾಕ್ಟರ್ ಜಿ ಪರಮೇಶ್ವರ್ ಕೊರಟಗೆರೆ ಪಟ್ಟಣದ ಸಾರ್ವಜನಿಕ ಆಸ್ಪತ್ರೆಗೆ ತುಮಕೂರಿನ ಸಿದ್ಧಾರ್ಥ ಆಸ್ಪತ್ರೆಯಿಂದ ಆಮ್ಲಜನಕ ಸಹಿತ 2 ತುರ್ತು ವಾಹನ, 10 ಜನ ವೈದ್ಯರ ತಂಡ, ಫ್ರೆಂಡ್ ರೂಮ್ಸ್ಗೆ ವೈದ್ಯಕೀಯ ಪರಿಕರ, ಬಡಜನತೆಗೆ ಆಹಾರದ ಕಿಟ್, ಉಚಿತ ದಾಸೋಹ ಕಾರ್ಯಕ್ರಮಕ್ಕೆ ಇಂದು ಚಾಲನೆ ನೀಡಿದರು. ಈಗಾಗಲೇ ಕೊರಟಗೆರೆ ಪಟ್ಟಣ ಮತ್ತು ತೋವಿನಕೆರೆ ಭಾಗದಲ್ಲಿ ಕೊರೋನಾ ಕೇರ್ ಸೆಂಟರ್ ಪ್ರಾರಂಭವಾಗಿವೆ. ತುರ್ತು ವಾಹನ ಮತ್ತು ಆಮ್ಲಜನಕ ಸಮಸ್ಯೆಯು ನಿವಾರಣೆಯಾಗಿದೆ. ನಗರ ಮತ್ತು ಪಟ್ಟಣದ ಜನರ ಆಗಮನದಿಂದ ಗ್ರಾಮೀಣದಲ್ಲಿ ಸೋಂಕಿನ ಪ್ರಮಾಣ ಹೆಚ್ಚಾಗಿದೆ. ವೈದ್ಯಕೀಯ ತಂಡ ಗ್ರಾಮೀಣ ಜನತೆಯ ಮೇಲೆ ಹೆಚ್ಚಿನ ನಿಗಾ ವಹಿಸಬೇಕಿದೆ. ತುಮಕೂರಿನ ಸಿದ್ಧಾರ್ಥ ಆಸ್ಪತ್ರೆಯು ಕೊರಟಗೆರೆ ಕ್ಷೇತ್ರದ ಬಡ ಜನರಿಗೆ ದಿನದ 24 ಗಂಟೆಯೂ ಮೀಸಲಾಗಿದೆ ಎಂದು ಹೇಳಿದರು. ನನ್ನ ಕ್ಷೇತ್ರದ ಬಡಜನರ ಆರೋಗ್ಯ ರಕ್ಷಣೆ ನನ್ನ ಜವಾಬ್ದಾರಿ. ಈಗಾಗಲೇ ಕೊರಟಗೆರೆ ಪಟ್ಟಣ ಮತ್ತು ತೋವಿನಕೆರೆ ಭಾಗದಲ್ಲಿ ಕೊರೋನಾ ಕೇರ್ ಸೆಂಟರ್ ಪ್ರಾರಂಭವಾಗಿವೆ. 7 ವಿತ್ ದಿ ಡ್ರೈವರ್ಸ್ ವಿತ್ ದಿ ಆಕ್ಸಿಜನ್ ಆಂಬ್ಯುಲೆನ್ಸ್ ಅನ್ನು ನಾನು ನಮ್ಮ ಡಾಕ್ಟರ್ಸ್ಗಳಿಗೆ ತಹಸೀಲ್ದಾರ್ ಅವರಿಗೆ ಕೊಟ್ಟಿದ್ದೇನೆ.
ಮುಂದೆ ಬರುವಂಥ ದಿವಸದಲ್ಲಿ ನಮ್ಮ ಸಿದ್ಧಾರ್ಥ ಆಸ್ಪತ್ರೆಯಿಂದ ಈಗಾಗಲೇ ಪ್ರತಿನಿತ್ಯ ಸಿದ್ಧಾರ್ಥ ಆಸ್ಪತ್ರೆ ಒಂದು ರೀತಿಯಲ್ಲಿ ಕೊರಟಗೆರೆ ಆಸ್ಪತ್ರೆ ಆಗಿದೆ. ಬಹಳಷ್ಟು ಜನ ಅಲ್ಲಿ ಉಪಯೋಗವನ್ನು ಪಡ್ಕೊಳ್ತಾ ಇದ್ದಾರೆ. ಪ್ರತಿನಿತ್ಯ ಬಂದವರಿಗೆ ಉಚಿತವಾಗಿ ನಾವು ಅವರಿಗೆ ಚಿಕಿತ್ಸೆಯನ್ನು ಮಾಡ್ತಾ ಇದ್ದೇವೆ. ಕೆಲವರು ತೀರ್ಕೊಂಡಿದ್ದಾರೆ, ಅವರಿಗೆ ಅದನ್ನು ವಿಷಾದವನ್ನು ವ್ಯಕ್ತಪಡಿಸ್ತೇನೆ. ಆದರೆ ಹೆಚ್ಚಿನ ಅಂಶ ಜನ ಕೊರಟಗೆರೆಯಿಂದ ಸಿದ್ಧಾರ್ಥ ಆಸ್ಪತ್ರೆಗೆ ಬರ್ತಾರೆ. ಆದರೂ ಕೂಡ ಇಲ್ಲಿಗೆ ನಾನು 10 ಜನ ಡಾಕ್ಟರ್ಸ್ಗಳನ್ನು ಇಲ್ಲಿ ನೇಮಕ ಮಾಡಿ ಅವರ ಜನಸಮುದಾಯಕ್ಕೆ ಹೋಗಿ ಅವರು ಔಷಧಿ ಕೊಡ್ತಕ್ಕಂಥದ್ದು ಅಥವಾ ಅವರನ್ನು ಪರೀಕ್ಷೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡೋದಕ್ಕೆ 10 ಜನ ಡಾಕ್ಟರ್ಸ್ಗಳನ್ನು ನೇಮಕ ಮಾಡ್ತಾ ಇದ್ದೇನೆ. ತುಮಕೂರಿನ ಸಿದ್ಧಾರ್ಥ ಆಸ್ಪತ್ರೆಯಿಂದ ಕೊರಟಗೆರೆ ಪಟ್ಟಣದ ಸಾರ್ವಜನಿಕ ಆಸ್ಪತ್ರೆಗೆ 10 ವೈದ್ಯರ ತಂಡದ ಜೊತೆಗೆ 2 ಆಮ್ಲಜನಕ ಸಹಿತ ತುರ್ತು ವಾಹನ, ಡಾಕ್ಟರ್ ಜಿ ಪರಮೇಶ್ವರ್ ಅಭಿಮಾನಿ ಬಳಗದಿಂದ ಬಡಜನರಿಗೆ ಉಚಿತ ದಾಸೋಹ ಮತ್ತು ಕೈಲಾಸ ರಥದ ಸಿಬ್ಬಂದಿಗಳಿಗೆ ಪಿಪಿಇ ಕಿಟ್, ಸ್ಯಾನಿಟೈಸರ್, ಮಾಸ್ಕ್, ಪಟ್ಟಣದ 13ನೇ ವಾರ್ಡಿನ ಬಡಜನತೆಗೆ ಶಾಸಕ ಪರಮೇಶ್ವರ್ ಮತ್ತು ಪಟ್ಟಣ ಪಂಚಾಯಿತಿ ಸದಸ್ಯ ಓಬಳರಾಜು ಆಹಾರದ ಕಿಟ್ಗಳನ್ನು ವಿತರಣೆ ಮಾಡಿದರು. ಮೂರ್ತಿ, ಅಮೋಘ್ ನ್ಯೂಸ್, ಕೊರಟಗೆರೆ. ಇನ್ನು ಕರೋನಾ ಕಟ್ಟಿಹಾಕಲು ತುಮಕೂರು ಮಹಾನಗರ ಪಾಲಿಕೆ ವಿನೂತನವಾದಂಥ ಒಂದು ಸಾಮಾನ್ಯ ಸಭೆನ ನಡೆಸಿದೆ. ಇದೇ ಮೊದಲ ಬಾರಿಗೆ ಗೂಗಲ್ ಮೀಟ್ ಆ್ಯಪ್ ಮೂಲಕ ಸದಸ್ಯರು ಮನೆಯಲ್ಲೇ ಕೂತು ಯಾವೆಲ್ಲ ವಿಷಯಗಳ ಕುರಿತು ಗಮನ ಸೆಳೆದರು. ಜಸ್ಟ್ ಲುಕ್. ಕೊರೋನಾದಿಂದ ಮೃತರಾದ ಪಾಲಿಕೆಯ ಪೌರ ಕಾರ್ಮಿಕರು ಹಾಗೂ ಸ್ವಾತಂತ್ರ್ಯ ಹೋರಾಟಗಾರ ದೊರೆಸ್ವಾಮಿ ಅವರಿಗೆ ಶ್ರದ್ಧಾಂಜಲಿ ಸಲ್ಲಿಸುವ ಮೂಲಕ ಇದೇ ಮೊದಲ ಬಾರಿಗೆ ಗೂಗಲ್ ಮೀಟ್ ಆ್ಯಪ್ ಮೂಲಕ ಸಭೆ ಆರಂಭವಾಯಿತು. ತುಮಕೂರು ಮಹಾನಗರ ಪಾಲಿಕೆಯ ನೂತನ ವಿರೋಧ ಪಕ್ಷದ ನಾಯಕರಾಗಿ 7ನೇ ವಾರ್ಡಿನ ಕಾಂಗ್ರೆಸ್ ಪಕ್ಷದ ಕುಮಾರ್ ಜೆ ಆಯ್ಕೆಯಾದರು. ಸಭೆಯಲ್ಲಿ 17ನೇ ವಾರ್ಡಿನ ಸದಸ್ಯ ಮಂಜುನಾಥ್ ಮಾತನಾಡಿ, ನಗರದ 7 ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ಯಾಟ್ ಟೆಸ್ಟ್ ಮಾಡಿ ಕೋವಿಡ್ ನಿಯಂತ್ರಣ ಮಾಡುವಂತೆ ಸಲಹೆ ನೀಡಿದ್ದರು. ಇದಕ್ಕೆ ಪ್ರತಿಕ್ರಿಯಿಸಿದ ಪಾಲಿಕೆ ಆಯುಕ್ತೆ ರೇಣುಕಾ ಮಾತನಾಡಿ, ಎಲ್ಲ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ಯಾಟ್ ಟೆಸ್ಟ್ ನಡೆಸಲು ಆರೋಗ್ಯ ಅಧಿಕಾರಿಗಳೊಂದಿಗೆ ಚರ್ಚಿಸಿ ಕ್ರಮ ಕೈಗೊಳ್ಳಲಾಗುವುದು ಎಂದು ಹೇಳಿದರು. ನಾಲ್ಕನೇ ವಾರ್ಡಿನ ಸದಸ್ಯ ನರಸಿಂಹರಾಜು ಮಾತನಾಡಿ, 24 ಮಣ್ಣಿನ ರಸ್ತೆಗಳಿವೆ, 21 ಡಾಂಬರ್ ಹಾಗೂ 3 ಸಿಮೆಂಟ್ ರಸ್ತೆಗಳು ಶಿಥಿಲಗೊಂಡಿವೆ, ಚರಂಡಿಗಳು ಸಮರ್ಪಕವಾಗಿಲ್ಲ, ಯುಜಿಡಿ ಕತೆ ಕೇಳುವಂತಿಲ್ಲ, ಕೆಲವು ವಾರ್ಡ್ಗಳಲ್ಲಿ ಹೆಚ್ಚು ಅಭಿವೃದ್ಧಿ ಕಾರ್ಯ ನಡೆಯುತ್ತಿವೆ, ಆದರೆ ನನ್ನ ವಾರ್ಡ್ ಅಭಿವೃದ್ಧಿ ಕಾರ್ಯಗಳಿಂದ ದೂರ ಉಳಿದಿದೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ಇದಕ್ಕೆ ಪ್ರತಿಕ್ರಿಯಿಸಿದ ಮೇಯರ್ ಬಿಜಿ ಕೃಷ್ಣಪ್ಪ, ಉಳಿಕೆ ಅನುದಾನದಲ್ಲಿ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿಕೊಡುವ ಭರವಸೆ ನೀಡಿದ್ದರೂ ಅಲ್ಲದೆ ನಗರಕ್ಕೆ ಕುಡಿಯುವ ನೀರು ಪೂರೈಕೆ ಮಾಡುವ ಜಲಸಂಗ್ರಹಗಾರದಲ್ಲಿ ನೀರಿನ ಪ್ರಮಾಣ ಕಡಿಮೆಯಾಗಿದೆ, ಹಾಗಾಗಿ ಸಾರ್ವಜನಿಕರು ನೀರನ್ನು ಮಿತವಾಗಿ ಬಳಕೆ ಮಾಡಿ ಎಂದು ಮನವಿ ಮಾಡಿದ್ದರು. ಇದೇ ಮೊದಲ ಬಾರಿಗೆ ನಡೆದ ಸಭೆಯಲ್ಲಿ ಹಲವು ತಾಂತ್ರಿಕ ತೊಂದರೆಗಳು ಎದುರಿಸಬೇಕಾಯಿತು. ಸರಿಯಾಗಿ ಧ್ವನಿ ಕೇಳಿಸದೆ ಯಾವ ಸದಸ್ಯರು ಏನ್ ಮಾತನಾಡ್ತಾರೆ ಅನ್ನೋದನ್ನ ಸ್ಪಷ್ಟವಾಗಿ ಕೇಳಿಸ್ತಾ ಇರಲಿಲ್ಲ. ಕೆಲವು ಸದಸ್ಯರು ಮೀಟಿಂಗ್ನಲ್ಲಿ ಕುಟುಂಬದ ಸದಸ್ಯರನ್ನ ಕೂಡ ಜೊತೆಯಲ್ಲಿ ಕೂರಿಸಿಕೊಂಡಿದ್ದು ಗಮನ ಸೆಳೆಯಿತು. ಕ್ಯಾಮರಾಮ್ಯಾನ್ ಅಂಜನ್ ಕುಮಾರ್ ಜೊತೆ ಟಿ ಯೋಗೀಶ್, ಅಮೋಘ್ ಟಿವಿ, ತುಮಕೂರು. ಒಂದು ಕಡೆ ಕರೋನಾ ಆತಂಕ ಆದರೆ ಮತ್ತೊಂದು ಕಡೆ ಈ ಬ್ಲ್ಯಾಕ್ ಫಂಗಸ್ನ ಆತಂಕ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ 5 ಬ್ಲ್ಯಾಕ್ ಫಂಗಸ್ ಕಾಣಿಸಿಕೊಂಡಿದ್ದು ಇಂದು ಗ್ರಾಮ ಪಂಚಾಯಿತಿಯ ಮಾಜಿ ಸದಸ್ಯರೊಬ್ಬರು ಬ್ಲ್ಯಾಕ್ ಫಂಗಸ್ಗೆ ಬಲಿಯಾಗಿದ್ದಾರೆ. ಜಿಲ್ಲೆಯ ಮೊದಲ ಬ್ಲ್ಯಾಕ್ ಫಂಗಸ್ ಸಾವಿನ ಪ್ರಕರಣ ಇದಾಗಿದೆ. ಕೊರೋನಾ ಮಹಾಮಾರಿ 2ನೇ ಅಲೆ ರಾಜ್ಯದಲ್ಲಿ ಲಕ್ಷಾಂತರ ಜನರಿಗೆ ಆವರಿಸಿದೆ. ದೇಶದಲ್ಲಿಯೇ 2-3ನೇ ಸ್ಥಾನದಲ್ಲಿ ಕರ್ನಾಟಕ ರಾಜ್ಯ ಇದೆ. ಆದ್ದರಿಂದ ಸಿಎಂ ಬಿಎಸ್ವೈ ಯಡಿಯೂರಪ್ಪ 2ನೇ ಬಾರಿಗೆ ಲಾಕ್ಡೌನ್ ಘೋಷಿಸಿದ್ದಾರೆ. ಅದರ ಬೆನ್ನಲ್ಲೇ ಬ್ಲ್ಯಾಕ್ ಫಂಗಸ್ ಅನ್ನೋ ಮಹಾಕಂಟಕ ರೋಗ ಈಗ ಜನರಲ್ಲಿ ಕಾಣಿಸಿಕೊಂಡಿದೆ.
ಕರೋನಾ ಬಂದವರಿಗೆ ಮಾತ್ರ ಈ ರೋಗ ಆವರಿಸುತ್ತಿರುವುದು ಇನ್ನಷ್ಟು ದಿಗಿಲು ಹುಟ್ಟಿಸುವಂತಿದೆ. ರಾಜ್ಯದಲ್ಲಿ ಬ್ಲಾಕ್ ಫಂಗಸ್ಗೆ ಈಗಾಗಲೇ 5 ಬಲಿಯಾಗಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲೆಗೂ ಕಾಲಿಟ್ಟಿರುವ ಬ್ಲಾಕ್ ಫಂಗಸ್ ಇವತ್ತು ಚಿಕ್ಕಬಳ್ಳಾಪುರ ತಾಲೂಕಿನ ಮೈಲಪ್ಪನಹಳ್ಳಿ ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯ 40 ಮುನಿರಾಜು ಎನ್ನುವರು ಬಲಿಯಾಗಿದ್ದಾರೆ. ಮುದ್ದೇನಹಳ್ಳಿ ಗ್ರಾಮ ಪಂಚಾಯಿತಿಗೆ 2 ಸದಸ್ಯರಾಗಿ ಆಯ್ಕೆಯಾಗಿದ್ದ ಮುನಿರಾಜು ಪ್ರಸ್ತುತ ತಮ್ಮ ಹೆಂಡತಿಯನ್ನ ಪಂಚಾಯಿತಿ ಸದಸ್ಯರನ್ನಾಗಿ ಮಾಡಿಸಿದರು. ಮೃತ ಮುನಿರಾಜು ನ್ಯುಮೋನಿಯಾದಿಂದ ಬಳಲುತ್ತಿದ್ದು ನಗರದ ಮರ್ತಿನ್ ನರ್ಸಿಂಗ್ ಹೋಮ್ನಲ್ಲಿ ಕರೋನಾ ಪರೀಕ್ಷೆ ಮಾಡಿಸಿದಾಗ ಪಾಸಿಟಿವ್ ಇರುವುದು ದೃಢಪಟ್ಟಿದೆ. ಕರೋನಾಗೆ ಚಿಕಿತ್ಸೆ ಪಡೆದು ವಾಸಿ ಮಾಡಿಕೊಂಡು ಇನ್ನೇನು ಮನೆಗೆ ಹೊರಡುವ ಸಿದ್ಧತೆ ಮಾಡಿಕೊಳ್ಳುವ ದಿನ ಮತ್ತೆ ತಲೆನೋವು ಕಾಣಿಸಿಕೊಂಡಿದ್ದು ಕಣ್ಣು ಕೆಂಪಗಾಗಿದೆ. ಕೂಡಲೇ ಟ್ರಸ್ಟ್ವೆಲ್ ಅನ್ನೋ ಆಸ್ಪತ್ರೆಗೆ ಕರೆದೊಯ್ದು ಶಸ್ತ್ರಚಿಕಿತ್ಸೆ ಮಾಡಿಸಿದ್ದಾರೆ. ಬ್ಲಾಕ್ ಫಂಗಸ್ಗಾಗಿ ಕೊಡುವ ಚುಚ್ಚುಮದ್ದು ಅಲ್ಲಿ ಸಿಗದ ಕಾರಣ ಬೋರಿಂಗ್ ಆಸ್ಪತ್ರೆಗೆ ಶಿಫ್ಟ್ ಮಾಡಲಾಗಿತ್ತು. ಇಲ್ಲಿ 2 ಚುಚ್ಚುಮದ್ದು ಹಾಕಿಸಿಕೊಂಡು ಇಂದು ಬೆಳಗ್ಗೆ ಮೃತರಾಗಿದ್ದಾರೆ. ಫಸ್ಟ್ ನೆಗಡಿ ಜ್ವರ ಬಂದಂಗಿತ್ತು, ಆಮೇಲೆ 2 ಮನೇಲೆ ಇದ್ದ ಕಾಣ್ತದೆ. ಆಮೇಲೆ ಇದಕ್ಕೆ ಮೂರ್ತಿ ಹೋಗಿ ತೋರಿಸಿದಾಗ ನಿಮ್ಮನೆ ಅಂತೇಳಿ ಒಂದು 4 5 ಅಲ್ಲೇ ಇದ್ದ. ಆಮೇಲೆ ಅವ್ರಿಗೆ ಇದು ಕೊರೋನಾ ಪಾಸಿಟಿವ್ ಅಂತೇಳಿ ಬಂದಿತ್ತು. ಆಮೇಲೆ ಅದಕ್ಕೆ ಟ್ರೀಟ್ಮೆಂಟ್ ತೊಗೊಂತಾನೆ ಇದ್ರು, ಅಲ್ಲಿ ತಲೆನೋವಿಗೆ ತಲೆನೋವು ಎಲ್ಲ ಒಟ್ಟಿಗೆ ಟ್ರೀಟ್ಮೆಂಟ್ ತೊಗೊಂತಾ ಇದ್ರು. ಆ ಟ್ರೀಟ್ಮೆಂಟ್ ತಗೊಂಬರ್ಬೇಕಾದ್ರೆ ಒಂದು ತಲೆನೋವು ಸ್ವಲ್ಪ ಕಣ್ಣು ಸ್ವಲ್ಪ ನೋವು ಬಂದು ಅಲ್ಲಿಂದ ಆಚೆಗೆ ಒಂದು 5 ದಿವಸ ಆದಮೇಲೆ ತಿರುಗಿ ಲಾಗಲ್ಲ ಅಂದ್ಕೊಂಡು ಬೆಂಗಳೂರಿಗೆ ಇಲ್ಲಿಂದ ಕಳಿಸ್ಕೊಟ್ರು. ಅವಾಗ ಅಲ್ಲಿ ಟೆಸ್ಟಲ್ಲಿ ತೊಗೊಂಡಾಗ ಅಲ್ಲಿ ಆಪರೇಷನ್ ಮಾಡಲೇಬೇಕು, ಮಾಡಿದ್ರೆ ಒಂದು ಜೀವ ಉಳಿಯೋದು ಕಷ್ಟ ಅಂತ ಹೇಳಿದಾಗ ಅವರು ಒಂದು 2 ಆದಮೇಲೆ ಎಲ್ಲ ಒಂದು ಎಲ್ಲಕ್ಕೆ ಸೇನೆ ಹಾಕ್ಬಿಟ್ಟು ಆಮೇಲೆ ಆಪರೇಷನ್ ಮಾಡಿದ್ದ. ಆಮೇಲೆ ಅಲ್ಲಿ ಒಂದು 38,000-36,000 ಇಂಜೆಕ್ಷನ್ ಮಾಡ್ತಾಯಿದ್ರು ದಿನಕ್ಕೂ, ನಾನು ಮಾಡ್ತಾಯಿದ್ದವರು 5 ಮಾಡಿದ್ರು ಅಲ್ಲಿನ. ಆಮೇಲೆ ಇಲ್ಲಿ ಇದು ನಮ್ಮ ಯಡಿಯೂರಪ್ಪನ ಹೇಳಿದ್ರಲ್ಲ ಉಚಿತವಾಗಿ ಬ್ಯಾಕ್ ಪಂಗೋಸ್ಗೆ ಮೆಡಿಸಿನ್ ಕೊಡ್ತೀರಿ ಅಂತೇಳಿ, ಆವಾಗ ಇಲ್ಲಿಗೆ ಇಷ್ಟು ಮಾಡಿದ್ರೆ ಇದಕ್ಕೆ ಬ್ಲಾಕ್ ಪಂಗೋಸ್ಗೆ ಬೋರಿಂಗ್ ಹಾಸ್ಪಿಟಲ್ಗೆ ಶಿಫ್ಟ್ ಮಾಡಿದ್ದು. ಅವತ್ತು ಮೊನ್ನೆ ಸಂಜೆ 7 7-8 ಸುಮಾರಲ್ಲಿ ಶಿಫ್ಟ್ ಮಾಡಿದ್ದು. ಮುದ್ದೇನಹಳ್ಳಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಮತ್ತು ಸಿಬ್ಬಂದಿ ಹಾಗೂ ಅವರ ಸಂಬಂಧಿಕರು ಇಂದು ಮೃತರ ಅಂತ್ಯಕ್ರಿಯೆಯನ್ನು ನೆರವೇರಿಸಿದ್ದಾರೆ. ಪಿಡಿಒ ಹೇಳೋ ಪ್ರಕಾರ ಪಂಚಾಯಿತಿಯಲ್ಲಿ ಇದುವರೆಗೂ 100 ಹೆಚ್ಚು ಜನರಿಗೆ ಕೋವಿಡ್ ಪಾಸಿಟಿವ್ ಬಂದಿದೆ. ಅದರಲ್ಲಿ 1/2 ಜನ ಗುಣಮುಖರಾಗಿದ್ದಾರೆ. ಇನ್ನು 3 ಹಿಂದೆ ಮುದ್ದೇನಹಳ್ಳಿ ಪಂಚಾಯಿತಿಗೆ ಸೇರಿದ ಕಂಗಾನಹಳ್ಳಿಯಲ್ಲಿ ಹಾಲಿ ಗ್ರಾಮ ಪಂಚಾಯಿತಿ ಸದಸ್ಯ ರಾಜಣ್ಣ ಅನ್ನೋರು ತೀರಿಕೊಂಡಿದ್ದು ಪಂಚಾಯಿತಿ ವ್ಯಾಪ್ತಿಯಲ್ಲಿ ಒಟ್ಟು 3 ತೀರಿಕೊಂಡಿದ್ದಾರೆ ಅಂತ ತಿಳಿಸಿದ್ದಾರೆ. ಪಂಚಾಯಿತಿ ಎಕ್ಸ್ ಮೆಂಬರು, ಈಗ ಅವರ ಪತ್ನಿನೇ ನಮ್ಮ ಇವಾಗ ಪಂಚಾಯಿತಿ ಮೆಂಬರು, ಬಹಳ ಒಳ್ಳೆ ವ್ಯಕ್ತಿ. ಇದಕ್ಕೆ ಮೊದಲು ಮೊನ್ನೆ ಒಬ್ಬ ಕಂಗಾನಹಳ್ಳಿ ಮೆಂಬರ್ ಅಂತ ರಾಜಣ್ಣ ಅವರು, ಅವರು ತುಂಬ ಒಳ್ಳೆ ವ್ಯಕ್ತಿ. ಅವರು ಕೂಡ ಯಾವುದೇ ಲಸಿಕೆ ತಗೊಂಡಿಲ್ಲ, ನಾವು ಹೇಳಿದ್ದು ಕೂಡ ಅವ್ರು ಲಸಿಕೆ ತಗೊಳ್ಳಿಲ್ಲ. ಮೇಯ್ನ್ ಕಾರಣ ಅವ್ರು ಲಸಿಕೆ ತಗೊಳ್ದೇ ಇರೋದು. ಇವತ್ತು ನಾನು ಎಲ್ಲರಿಗೂ ರಿಕ್ವೆಸ್ಟ್ ಮಾಡ್ಕೊಳ್ಳೋದಿದೆ, ಯಾರೇ ಆಗಿರಲಿ ಸರ್ಕಾರದ ಯೋಜನೆಗಳು ಹೆಂಗಿರುತ್ತಂದ್ರೆ ಗಾಳಿ ಬಂದಾಗ ತೂರಿಕೋ, ಸರ್ಕಾರ ಯಾವಾಗ ಹೇಳುತ್ತೆ ಇಂಜೆಕ್ಷನ್ ಹಾಕ್ಸ್ಕೊ ಅಂತ ಹೇಳ್ಬಿಟ್ಟು ತಕ್ಷಣ ಬಂದರೆ ಇಂಜೆಕ್ಷನ್ ಹಾಕ್ಸ್ಕೋಬೇಕು. ಇನ್ನು ಇಷ್ಟೆಲ್ಲ ಆದರೂ THO ಸರಿಯಾದ ಮಾಹಿತಿಯನ್ನು ಬಹಿರಂಗಪಡಿಸ್ತಾ ಇಲ್ಲ. ಜಿಲ್ಲೆಯಲ್ಲಿ ಎಷ್ಟು ಜನರಿಗೆ ಬ್ಲಾಕ್ ಫಂಗಸ್ ಇದೆ, ಚಿಕಿತ್ಸೆ ಸರಿಯಾಗಿ ಸಿಗ್ತಾ ಇದೆಯಾ ಅನ್ನೋ ಮಾಹಿತಿ ಕೂಡ ಜನರಿಗೆ ಸಿಗ್ತಾ ಇಲ್ಲ. ಅಧಿಕಾರಿಗಳ ಮೌನದಿಂದ ಜನರು ಭಯದಲ್ಲೇ ಬದುಕುವಂತಾಗಿದೆ. ಎನ್ ಸತೀಶ್, ಅಮೋಕ್ TV, ಚಿಕ್ಕಬಳ್ಳಾಪುರ. ಪ್ರಮುಖ ಸುದ್ದಿಗಳೊಂದಿಗೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಅಮೋಕ್ TV, ಎಂದೆಂದಿಗೂ ನಿಮ್ಮೊಂದಿಗೆ.